ನಾನು ಪೂಜಾ ರಘು. ನನ್ನ ಯೂಟ್ಯೂಬ್ ಚಾನಲ್ ಪಿ ಆರ್ ಸ್ಪೆಷಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ, ಪಿ ಆರ್ ಸ್ಪೆಷಲಲ್ಲಿ ಬಹಳ ದಿನಗಳ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಕೂಡ ನಿಮಗಾಗಿ ನಾನು ತಂದಿದ್ದೀನಿ. ಯಾವುದು ಆ ವಿಶೇಷವಾದ ಕಾರ್ಯಕ್ರಮ ಅಂತೀರಾ? ಸ್ನೇಹಿತರೆ, ನಾನು ರೀಸೆಂಟ್ ಆಗಿ ಹಾಸನದ ಸಮೀಪವಿರೋ ಒಂದು ಆಸ್ಟ್ರಿಚ್ ಫಾರ್ಮ್ಗೆ ಭೇಟಿ ಕೊಟ್ಟಿದ್ದೆ. ಈ ಆಸ್ಟ್ರಿಚ್ ಫಾರ್ಮು ನಮ್ಮ ರೋಟರಿ ಸ್ನೇಹಿತರಾದಂಥ ವಿನ್ಸೆಂಟ್ ಪಿ ರಾಜ್ ಅವರ ಸಂಸ್ಥೆಯಾಗಿದೆ. ಹಾಗೆ ಇವರು ಭಾರತದಲ್ಲೇ ಪ್ರಪ್ರಥಮವಾಗಿ ಈ ಒಂದು ಆಸ್ಟ್ರಿಚ್ ಫಾರ್ಮನ್ನು ಅವರು ಸ್ಥಾಪನೆಯನ್ನು ಮಾಡಿದರು. ರೋಟರಿ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಪ್ರಮುಖವಾದದ್ದು ರೈತ ಮಿತ್ರ ಅಂತ ನಾವು ಕರಿತೀವಿ. ಏನಿದು ರೈತ ಮಿತ್ರ ಅಂದರೆ, ರೈತರಿಗಾಗಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳು ಹೆಲ್ಪ್ ಆಗುತ್ತೆ, ಯೋಜನೆಗಳು ಏನೇನು ಬರುತ್ತೆ ಅನ್ನೋದನ್ನು ಕೂಡ ರೋಟರಿ ಸಂಸ್ಥೆ ಮಾಡ್ತಾ ಬಂದಿದೆ. ಹಾಗಾದರೆ ಈ ಕಾರ್ಯಕ್ರಮ ಕೂಡ ಈ ಒಂದು ರೈತ ಮಿತ್ರ ಅಡಿಯಲ್ಲಿ ಬರುತ್ತೆ. ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತೀರಾ? ಹೇಗೆ ಹೆಲ್ಪ್ ಆಗುತ್ತೆ ಅಂತೀರಾ? ಹಾಗಾದರೆ ಬನ್ನಿ, ತಡ ಯಾಕೆ ಮಾಡ್ತಿದ್ದೀರಾ? ರೈತರಿಗಾಗಿ ಪ್ರಮುಖವಾಗಿ ಈ ಕಾರ್ಯಕ್ರಮ ಯೋಜನೆಯನ್ನು ಮಾಡಿದೆ. ಹಾಗಾದರೆ ರೊಟೇರಿಯನ್ ರಘುನಂದನ್ ಅವರು ಈ ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಮ್ಮ ಕರ್ನಾಟಕದ ಹಾಸನದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಫಾರ್ಮ್ನಲ್ಲಿ ಆಸ್ಟ್ರಿಜ್ ಫಾರ್ಮ್ ಮಾಡಿದ್ದಾರೆ. ನಮ್ಮ ಸ್ನೇಹಿತರಾದ ವಿನ್ಸೆಂಟ್ ಪಿ ರಾಜ್ ಅವರು ಒಂದು ವಿಶೇಷವಾದ ಪ್ರಯೋಗವನ್ನು ಮಾಡಿದ್ದಾರೆ. ಆಸ್ಟ್ರೇಲಿಯಾದಿಂದ ಸುಮಾರು ಆಸ್ಟ್ರಿಜ್ ಪಕ್ಷಿಗಳನ್ನು, ಅಂದರೆ ಕನ್ನಡದಲ್ಲಿ ಉಷ್ಣ ಪಕ್ಷಿ ಅಂತ ನಾವೇನು ಕರಿತೀವಿ, ಅದನ್ನು ತಂದು ಇಲ್ಲಿ ಸಾಕ್ತಾ ಇದ್ದಾರೆ. ಬನ್ನಿ, ಇದು ಏನಿದು, ಯಾವ ಥರ ಮಾಡಿದ್ದಾರೆ, ಇದ್ರ ಬಗ್ಗೆ ಇವ್ರ ಜೊತೆ ಮಾತಾಡ್ತಾ, ಇವರ ಫಾರ್ಮನ್ನು ನೋಡ್ತಾ, ಹಾಗೆ ಈ ಒಂದು ವಿಚಾರವಾಗಿ ಮಾತಾಡ್ತಾ ಹೋಗೋಣ. ವೆಲ್ಕಮ್ ಟು ಅವರ್ ಚಾನಲ್ ಪಿ ಆರ್ ಸ್ಪೆಷಲ್ ಸರ್. ನಮಸ್ಕಾರ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಹೊಸ ಪ್ರಯೋಗಗಳು ಮಾಡೋದಕ್ಕೆ ಯಾರೂ ಇಷ್ಟಪಡಲ್ಲ. ರೆಗ್ಯುಲರ್ ಸೆಟಪ್ ಏನಿದೆ ಆ ಸೆಟಪ್ಪಲ್ಲಿ ಮುಂದುವರಿಯೋಕ್ಕೆ ಹೋಗ್ತಾರೆ. ಅದರಲ್ಲೂ ಎಸ್ಪೆಷಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಪೌಲ್ಟ್ರಿ ಆಗಿರ್ಬೋದು, ಈ ಥರ ಫೀಲ್ಡಲ್ಲಿ ಯಾರೂ ರಿಸ್ಕ್ ತಗೊಂಡು ಯಾವುದೋ ಹೊಸ ಇನ್ವೆನ್ಷನ್ಸ್ಗಳಿಗೆ ಕೈ ಹಾಕೋಕ್ಕಾಗಲ್ಲ. ನೀವು ಈ ಥರದನ್ನು ಯಾರೂ ಇಡೀ ದೇಶದಲ್ಲೇ ಯಾರೂ ಮಾಡಿಲ್ಲ, ಈ ಥರದ್ದೊಂದು ಹೊಸ ಇನ್ವೆನ್ಷನ್ಗೆ ಕೈ ಹಾಕ್ತಾರಲ್ಲ, ನಿಮಗೆ ಈ ಥಾಟ್ ಹೇಗೆ ಬಂತು? ಯಾ, 25 ವರ್ಷದ ಹಿಂದೆ 1995 ಅಷ್ಟೋ ಒಂದು ಐ ಎ ಎಸ್ ಆಫೀಸರ್ ಇದ್ದರು. ಇಸ್ ನೇಮ್ ಇಸ್ ಸಂಜಯ್ ದಾಸ್ ಗುಪ್ತಾ ಅಂದ್ಬಿಟ್ಟು. ಈ ವಾಸ್ ಚೇರ್ಮನ್ ಆಫ್ ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್. ಹಿ ಹ್ಯಾಡ್ ವಿಸಿಟೆಡ್ ಇಸ್ರೇಲ್ ಆ್ಯಂಡ್ ಹಿ ಹ್ಯಾಡ್ ಕಮ್ ಟು ಇಂಡಿಯಾ ಆ್ಯಂಡ್ ಹೀ ಇನ್ ಇಸ್ ಒನ್ ಆಫ್ ದ ಕಾನ್ಫರೆನ್ಸ್ ಈ ಟೋಲ್ಡ್ ಅಸ್ ವೈ ನಾಟ್ ಪೀಪಲ್ ಕನ್ಸಿಡರ್ ಗ್ರೋಯಿಂಗ್ ಆಸ್ಟ್ರಿಚಸ್. ಹೀ ಒಂದು ಸೆಮಿನಾರೇ ಮಾಡಿದ್ರು. ಆವಾಗ ಸೆಮಿನಾರ್ಗೆ ಮೋರ್ ದೆನ್ 500 ಪೀಪಲ್ ಅಟೆಂಡ್ ಆದರು. ಆಫ್ಟರ್ ದ್ಯಾಟ್ ಮೆನಿ ಪೀಪಲ್ ಸೆಟ್ ದೇ ವಾಂಟೆಡ್ ಟು ಟ್ರೈ, ಆದರೆ ಯಾರೂ ಟ್ರೈ ಮಾಡಲಿಲ್ಲ. ಬಿಕಾಸ್ ದ ಪೇರೆಂಟ್ ಸ್ಟಾಕ್ ಕಾಸ್ಟ್ ವಾಸ್ ವೆರಿ ವೆರಿ ಹೈ. ಇನ್ಫ್ಯಾಕ್ಟ್ ಈಚ್ ವಾಸ್ ಕಾಸ್ಟಿಂಗ್ ಅವರ್ ದ್ಯಾಟ್ ಟೈಮ್ ಅಬೌಟ್ 1.5 ಲಾಕ್ಸ್ ರುಪೀಸ್. 25 ಇಯರ್ಸ್ ಆಗ ಇಟ್ ಇಸ್ ಕ್ವೈಟ್ ಅ ಬಿಗ್ ಸಮ್. ಆ ನಂತರ ಕೋಆಪ್ರೇಟಿವ್ ಸೊಸೈಟಿಯಾಗಿ ಮಾಡೋಣಂತ ಒಂದು ಪ್ರಯತ್ನ ಪಟ್ಟರು. ದೆನ್ ಕೋಆಪ್ರೇಟಿವ್ ಸೊಸೈಟಿ ಮಾಡಿದ ಮೇಲೆ, ಅದರ ಕೋಆಪ್ರೇಟಿವ್ ಅಂದರೆ ಒಂದು ಅಸೋಸಿಯೇಷನ್ ಮಾಡಿದ ಮೇಲೆ ಒಂದು 4 ಜನರನ್ನ ಸೆಲೆಕ್ಟ್ ಮಾಡಿ ಆಸ್ಟ್ರೇಲಿಯಾಗೆ ಕಳಿಸಿದ್ರು ಟ್ರೈನಿಂಗ್ಗೋಸ್ಕರ. ಐ ವಾಸ್ ಒನ್ ಅಮಂಗ್ ದೆಮ್. ಆಗ ಹೋಗಿ ಬಂದಮೇಲೆ ಐ ಡಿಸೈಡೆಡ್ ಐ ವಿಲ್ ಫಾಲೋ ಇಟ್ ಅಪ್ ಅಂತ. ಅದರ್ 3 ಪೀಪಲ್ ಡಿಡ್ ನಾಟ್ ಡೂ ಇಟ್, ದಟ್ಸ್ ಹೌ ಐ ಗಾಟ್ ಇನ್ ಟು ದಿಸ್ ಲೈನ್. ಸರ್, ನಿಮಗೆ ಈಗ ಯಾವುದೇ ಒಂದು ಆಗಿರ್ಬೋದು, ಇವಾಗ ಈ ವಿಡಿಯೋ ನೋಡಿದ ತಕ್ಷಣ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಎಲ್ಲರಿಗೂ ಏ ನಾನು ಇದನ್ನು ಮಾಡಿಬಿಡ್ತೀನಿ ಅಂತ ಅನಿಸುತ್ತೆ. ಬಟ್ ಆ ಪ್ರೋಸೆಸ್ಗೆ ಎಂಟರ್ ಆದಾಗಲೇ ಗೊತ್ತಾಗುತ್ತೆ ಇದರಲ್ಲಿ ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ಡಿಫಿಕಲ್ಟೀಸ್ ಇದೆ, ಬೇಡಪ್ಪ ನಾನು ಬ್ಯಾಕ್ ಟು ನನ್ನ ರೆಗ್ಯುಲರ್ ವರ್ಕಿಗೆ ಹೋಗ್ತೀನಿ ಅಂತ 100ಕ್ಕೆ 90 ಜನ ಯೋಚನೆ ಮಾಡೋದು ಅದೇ ಕೆಲಸ. ಈಗ ನಾವು ಯಾವ್ದಾದ್ರು ಹೊಸ ಒಳ್ಳೆ ಟಾಕ್ ಕೇಳಿದ ತಕ್ಷಣ ಅಥವಾ ಸೆಮಿನಾರ್ಗಳಿಗೆ ಹೋದ ತಕ್ಷಣ ಇಲ್ಲ ನಾನು ಇದ್ರ ಬಗ್ಗೆ ಮಾಡಿಬಿಡ್ತೀನಿ ಅಂತ ಫಸ್ಟ್ ಒಂದು 2 ಡೇಸ್ ಎಲ್ಲ ವರ್ಕೌಟ್ ಮಾಡೋದು, ಗೂಗಲ್ ಮಾಡೋದು, ಅದಾದಮೇಲೆ ಇಲ್ಲ ಇದರಲ್ಲಿ ಯಾರೋ ಒಬ್ಬರು ಏನೋ ಒಂದು ನೆಗೆಟಿವ್ ಹೇಳ್ಬಿಟ್ರೆ ಏ ಇಲ್ಲಪ್ಪ ಅದು ಕಷ್ಟ ಇದೆ ನಾನು ಮಾಡಿದ್ದೆ ತೊಂದರೆ ಆಯಿತು ಅಂತ ಹೇಳಿದ ತಕ್ಷಣ ಅದರಿಂದ ಹಿಂದೆ ಹೋಗ್ತಾರೆ. ಸರ್, ನಿಮಗೆ ಅದು ಏನೊಂದು ಆ ಧೈರ್ಯ ಹೇಗಿತ್ತು, ಅದೇ ಅದರಿಂದ ಹಿಂದೆ ಬರದೇ ಇರುವಂತಹ ಧೈರ್ಯ, ಅದರಲ್ಲೇ ಸ್ಟಿಕನ್ ಆಗುವಂಥದ್ದು ಪಾಯಿಂಟ್, ಇದರಲ್ಲಿ ನಿಮಗೆ ಅಟ್ರ್ಯಾಕ್ಟ್ ಮಾಡಿದಂಥ ವಿಷಯ ಯಾವುದು ಸರ್ ಇದರಲ್ಲಿ? ವೆರಿ ಗುಡ್ ಕ್ವಶನ್ ಸರ್. ಬಿಕಾಸ್ ಐ ವಾಸ್ ವಂಡ್ರಿಂಗ್ ವೈ ಇಸ್ ದ್ಯಾಟ್ ಬಿಫೋರ್ ಐ ಟ್ರೈಡ್ ವೈ ಇಸ್ ದ್ಯಾಟ್ ನೋಬಡಿ ಹ್ಯಾಸ್ ಎವರ್ ಟ್ರೈಡ್ ಪೌಲ್ಟ್ರಿ, ಐ ಮೀನ್ ಆಸ್ಟ್ರಿಚಸ್ ಇನ್ ಇಂಡಿಯಾ. ಡೂಯಿಂಗ್ ದ ರಿಸರ್ಚ್ ವೆಂಟ್ ಟು ಮೆನಿ ಕಂಟ್ರೀಸ್. ಐ ವೆಂಟ್ ಟು ಫ್ರಾನ್ಸ್, ವೆಂಟ್ ಟು ಬೆಲ್ಜಿಯಂ, ವೆಂಟ್ ಟು ಸ್ಪೇನ್, ಅಫ್ಕೋರ್ಸ್ ಆಸ್ಟ್ರೇಲಿಯಾ ಐ ವೆಂಟ್. ಐ ನೋ ವಿಚ್ ಅದರ್ ಕಂಟ್ರಿ ಐ ಆಮ್ ಮಿಸ್ಸಿಂಗ್ ಔಟ್. ಐ ವೆಂಟ್ ಟು ದಿಸ್ ಡಿಫ್ರೆಂಟ್ ಕಂಟ್ರೀಸ್ ಟು ಸ್ಟಡಿ ಅಬೌಟ್ ಆಸ್ಟ್ರಿಚಸ್. ಆ್ಯಂಡ್ ದೆನ್ ಐ ಥಾಟ್ ಇಫ್ ದಿಸ್ ಇಸ್ ಎನ್ ಇಂಡಸ್ಟ್ರಿ ಇನ್ ಆಲ್ ದೀಸ್ ಕಂಟ್ರೀಸ್, ವೈ ಕೆನಾಟ್ ಇಟ್ ಬಿ ಎನ್ ಇಂಡಸ್ಟ್ರಿ ಇನ್ ಇಂಡಿಯಾ? ಸೊ ಮೈ ಓನ್ಲಿ ಪರ್ಪಸ್ ಈಸ್ ದ್ಯಾಟ್
ಅವರ್ ಫಾರ್ಮರ್ಸ್ ಆರ್ ರೆಡಿ, ನಮ್ಮ ಮಕ್ಕಳು ನಮ್ಮ ರೈತರು ಯಾವುದನ್ನು ಕೊಟ್ಟರೂ ಬೆಳೆಸೋಕ್ಕೆ ರೆಡಿ ಇದ್ದಾರೆ, ಆದರೆ ಅದನ್ನು ಮಾರ್ಕೆಟ್ ಮಾಡ್ಕೊಡೋಕ್ಕೆ ಯಾರೂ ಬಂದಿಲ್ಲ. ಮೋಸ್ಟ್ಲಿ ಬರೋರೆಲ್ಲ ನಾನು ಇದೇ ಒಂದು ಪದಾರ್ಥ ಇದೆ ತಗೊಳ್ಳಿ ಬೆಳೆಸ್ಕೊಳ್ಳಿ ನೀವು ಮಾರಾಟ ಮಾಡಿ ಅಂತಾರೆ. ಸೊ ಮೈ ಐಡಿಯಾ ಇಸ್ ದಟ್ ಐ ವಾಂಟ್ ಟು ಗ್ರೋ ದಿಸ್ ಬರ್ಡ್, ಮೇಕ್ ಇಟ್ ಅವೈಲೇಬಲ್ ಟು ದ ಫಾರ್ಮರ್ ಆಸ್ ಅನ್ ಆಲ್ಟರ್ನೇಟಿವ್ ಲೈಫ್ ಸ್ಟಾಕ್ ಆ್ಯಂಡ್ ಪ್ರೊವೈಡ್ ದ ಮಾರ್ಕೆಟಿಂಗ್ ಆಲ್ಸೋ. ದಟ್ಸ್ ಮೈ ಐಡಿಯಾ. ಸರ್, ನಮ್ಮ ನಾನೊಂದು ಅಬ್ಸರ್ವ್ ಮಾಡಿರೋದು ಏನಂದರೆ, ನಮ್ಮ ಇಂಡಿಯಾದಲ್ಲಿ ಹೊಸ ಥಾಟ್ಸ್ಗಳನ್ನು ಹುಟ್ಟಾಕ್ತಾರೆ, ಈ ಕೆಲಸ ಮಾಡ್ಬೋದು, ಈ ಕೆಲಸ ಮಾಡ್ಬೋದು, ಈ ಕೆಲಸ ಮಾಡ್ಬೋದು ಅಂತ. ಯಾರು ಉತ್ಸಾಹದಿಂದ ಆ ಕೆಲಸಕ್ಕೆ ಹೋದಾಗ ಲಾ ಅನ್ನೋದು ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಇದರಲ್ಲಿ ಇನ್ನೇನೋ ಒಂದು ತೊಂದರೆ ಅಥವಾ ನೆಲದ ಕಾನೂನು ಅಂತ ಹೇಳ್ತೀವಿ, ಇದರಲ್ಲಿ ಸಂಪೇಟ ಇರ್ಬೋದು ಅಥವಾ ಆನಿಮಲ್ ಹಸ್ಬೆಂಡ್ರಿ ಇಲಾಖೆ ಇರ್ಬೋದು ಅಥವಾ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ಥರ ಯಾವುದಾದ್ರೂ ಒಂದು ಬಂದಾಗ ಆ ಲಾಗಳನ್ನು ನಾವು ಫುಲ್ಫಿಲ್ ಮಾಡೋದ್ರಲ್ಲಿ ತುಂಬ ಜನ ಟೈಮ್ ಕಳ್ಕೊಂಡು ಮತ್ತು ಇಂಟ್ರೆಸ್ಟು ಆ ಟೈಮಲ್ಲಿ ಹೋಗ್ಬಿಡುತ್ತೆ. ನೀವೇನಾದ್ರು ಆ ಥರದ್ದು ಏನಾದ್ರು ಲಾ ರಿಲೇಟೆಡ್ ಏನಾದ್ರು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿದ್ರೆ ಇದನ್ನು ಇದು ಮಾಡಬೇಕಾದ್ರೆ? You've been asking very deep and you know very interesting questions. But yeah, to answer you, yes, I face lot of challenges. For that matter, anyone who starts a new business, I suppose, in whatever the field it is, they'll face lot of challenges, I think. And so also I also face my share of challenge. But then I prove to them, after all, under poultry, ostrich is considered as a poultry. It is a poultry only. It's just the same like a chicken only. This has also got two legs. It has got all these parts, like how it doesn't have a teeth, just like a chicken. Chicken doesn't have a teeth. Chicken digests the food only in its gizzard. So also it does everything just like a chicken. And this is also classified as chicken in US and other countries. So I'm bringing chicken. So what it needed was convincing the department. I had to go up to animal husbandry in central government. I took a lot of time. After they saw that my intent, they saw that it's also a poultry, it is also an industry everywhere else. It's grown as like how you grow poultry. It's also been grown in other countries. They permitted us to do it. So I have all the, you know, permissions, whatever it was required. Certainly this doesn't come under Wildlife Act at all. Many people were mistaking, especially in the forestry department, earlier they thought. But I had a chat with our forest department and they have also given a clear, you know, what's the clarification, that ostrich does not come under Wildlife Act at all. After that, I had no problem. ಯಾವುದೇ ವಿಷಯ ಇರ್ಬೋದು, ಮೊದಲು ಮಾಡಿದವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಅಂತ ಹೇಳ್ತಾರೆ. ಈಗ ಚಂದ್ರನ ಮೇಲೆ ಮೊದಲು ಯಾರು ಇಳಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಸೆಕೆಂಡ್ ಯಾರು ಇಳಿದ್ರು ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಮೊದಲನೇ ಕೆಲಸ ಮಾಡಬೇಕಾದ್ರೆ ಇರೋಷ್ಟು ನೀವು ಡಿಫಿಕಲ್ಟೀಸ್ ಫೇಸ್ ಮಾಡಿ ನೀವೇನು ಮಾಡಿರ್ತೀವಿ, ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ನೀವು ಹೋರಾಡಿ ಮಾಡಿರೋದು, ನೆಕ್ಸ್ಟ್ ಯಾರು ಮಾಡ್ತಾರೋ ಅವರಿಗೆ ಈಸಿ ರೆಡಿ ಫುಡ್ ಆಗಿರುತ್ತೆ ಅದು. ಸೊ ಅದ್ರ ಹಿಂದಿನ ಅಷ್ಟೇ ಕಷ್ಟ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ನಿಮಗೆ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಭಾರತಕ್ಕೆ ಒಂದು ಹೊಸ ಉದ್ಯಮವನ್ನು ಓಪನ್ ಮಾಡಿಕೊಟ್ಟಿರುವಂಥ ಒಂದು ಕೀರ್ತಿ ನಿಮಗೆ ಸಲ್ತದೆ. ನಿಮ್ಗೆ ಹೇಗಿತ್ತು ನಿಮ್ಮ ಮೊದಲನೇ ಆಸ್ಟ್ರೇಜ್ ನೀವು ಆಸ್ಟ್ರೇಲಿಯಾದಿಂದ ತಂದಿದ್ದಲ್ಲ, ಹೇಗೆ ಅನಿಸ್ತು ಅವತ್ತಿನ ಫೀಲಿಂಗ್, ಹೇಗಿತ್ತು ನೀವು ತರಬೇಕಾದ್ರೆ ಅವತ್ತಿನ ಆ ಒಂದು ಎಕ್ಸ್ಪೀರಿಯನ್ಸ್? ಆ ಡೇಸಿಗೆ ಹೋಗೋಣ, 25 ವರ್ಷದ ಹಿಂದೆ ಹೋದರೆ ಹೇಗೆ ಅನಿಸುತ್ತೆ ಅವತ್ತು? ನೀವು ಹೇಗೆ ಬುಕ್ ಮಾಡಿದ್ರಿ, ಹೇಗೆ ತರಿಸಿದ್ರಿ, ಯಾವುದ್ರಲ್ಲಿ ತರಿಸಿದ್ರಿ? ಮೊದಲನೇ ಸರಿ ಬಂದಾಗ ನೀವು ಇಲ್ಲಿ ಫೇಸ್ ಮಾಡಿದಂಥದ್ದು ಅದು, ಇಲ್ಲಿ ಬಂದಾಗ ಇಲ್ಲಿ ಹವಾಮಾನ, ಇಲ್ಲಿ ಮಳೆ, ಚಳಿ, ಗಾಳಿ, ಇದಕ್ಕೆ ಅದು ಫೇಸ್ ಮಾಡೋವಂಥದ್ದು, ನಿಮಗಾಗಿದ್ದಂಥ ಟೆನ್ಷನ್ನು? ಯಾಕೆಂದರೆ ಅಫ್ಕೋರ್ಸ್ ಹಾಗೆ ಆಗಿರುತ್ತೆ, ಯಾವ್ದಾದ್ರು ಹೊಸದು ತಂದಾಗ ಏನೋ ಚೂರ್ ಅಪ್ ಆ್ಯಂಡ್ ಡೌನ್ಸ್ ಆದಾಗ, ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟೆ, ಇಷ್ಟೆಲ್ಲ ಕ್ಲಿಯರೆನ್ಸ್ ತಗೊಂಡೆ, ಬಟ್ ಆದರೂ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಲ್ಲ, ಅದು ಏನು ಅನ್ನಿಸ್ತು? ಆ ಅವತ್ತಿನ ನಿಮ್ಮ ಇನ್ನರ್ ಥಾಟ್ಸನ್ನು ನಾನು ಇವತ್ತು ಶೇರ್ ಮಾಡ್ಬೋದು. ಯಾಕೆಂದರೆ ಇದು ಅವತ್ತು ಸ್ಟ್ರಗಲ್ ಮಾಡ್ಬೇಕಾದ್ರೆ ಏನು ಹೇಳೋಕ್ಕಾಗಿರಲ್ಲ ನಿಮ್ಮ ಕಷ್ಟ. ಒಂದು ಲೆವೆಲ್ ಸಕ್ಸೀಡ್ ಆದಾಗ ನಿಮ್ಮ ಹಳೆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದು ಇವತ್ತು ಸಂತೋಷ ತರುತ್ತೆ. ಅದಕ್ಕೆ ನಮ್ಮ ವ್ಯೂವರ್ಸಿಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. Thank you for asking me that question. ಇದರ ಹಿಂದೆ ಯಾವ ಓನ್ಲಿ ಒನ್ಸ್ ಸಂಬಡಿ ಹ್ಯಾಡ್ ಕಮ್ ಆ್ಯಂಡ್ ಐ ವಾಸ್ ನಾರ್ಮಲಿ ನಾಟ್ ಗಿವಿಂಗ್ ಎನಿ ಇಂಟರ್ವ್ಯೂ ಟು ಎನಿಬಡಿ, ದಿಸ್ ಅ ಫಸ್ಟ್ ಇಂಟರ್ವ್ಯೂ ಐ ಆಮ್ ಗಿವಿಂಗ್ ಯು. ಐ ವಾಸ್ ಜಸ್ಟ್ ಕೀಪಿಂಗ್ ಎ ಲೋ ಪ್ರೊಫೈಲ್ ಪರ್ಪಸ್ ಆಗಿ, ಕಾರಣದಿಂದ ಹಂಗೆ ಮಾಡ್ತಾ ಇದ್ದೆ. ನೌ ಇಸ್ ಟೈಮ್ ದಟ್ ಐ ಶುಡ್ ಯು ನೋ ಪಬ್ಲಿಸೈಸ್ ಟು ದ ವರ್ಲ್ಡ್. ಯಾ, ಯುವರ್ ಕ್ವೆಶ್ಚನ್ ಇಸ್ ಹೌ ಡಿಡ್ ಐ ಫೀಲ್.
when I learned about this ostriches in the year 96-97, I thought I should bring it. Then I saw that many people have not done it, and many people said it will not work out in Indian condition. No, it will not work out. There are a lot of negatives were there. But I thought, if it's an industry elsewhere, why can't it be in India? That's what my simple logic. So I went ahead and did it. But I faced the problem and challenge in getting the approval. It took some time, but I was able to do that. Then when I imported the birds, it was a big challenge, I tell you, because birds have to be disease free. You need to quarantine them, and nobody has seen what ostriches are. So I had to go to Chennai, get the birds. I intended to, this is South African origin, and I got them only around 6 years ago. And when I saw them, they were all small little babies. Maybe I can show you the baby. You can take the photo there. With a golden rod, the black and golden feathers. It was awesome. I was so excited, as if I'm seeing my newborn baby. I feel very vindicated. I feel very happy and successful. I wanted to do, see, I have already made a name for myself in poultry as a poultry breeder. I was the first one to come 30 years ago and start a hatchery in Hassan. And at one time I thought, what is it I can do for farmers? I want to give something back to the farmers. Okay, they've been always growing their birds and at the mercy of the middleman to market it. Isn't there something we can give them which they can proudly grow and get a decent profit and feel satisfied? So that thought led to this, and I feel very happy and vindicated. I'm really very satisfied that I've been able to do something nobody has ever done in India before. ತುಂಬಾ ಖುಷಿ ಆಗ್ತಾ ಇದೆ ಇಂಥ ಒಬ್ಬರು ಸಾಧಕರ ಜೊತೆ ನಿಮ್ಮ ಪಿ ಆರ್ ಸ್ಪೆಷಲ್ನಲ್ಲಿ ಮಾತಾಡ್ತಾ ಇರೋದಕ್ಕೆ. ವೀಕ್ಷಕರೇ, ಕೇಳಿದ್ರಿ ಅಲ್ವಾ ಹೇಗೆ ಇದು ಈ ಒಂದು ಆಸ್ಟ್ರಿಚ್ ಫಾರ್ಮ್ ಹುಟ್ಕೊಳ್ತು ಅಂತ. ಸೊ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಫಸ್ಟ್ ಏನು ಮಾಡ್ತೀವಿ, ಪ್ರಾಫಿಟ್ ಏನು, ಅದರದ ನಾವು ಇದರಿಂದ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ. ಈಗ ಒಂದು ನಾವು ಮನೆಯಲ್ಲಿ ಸಾಕೋದು ಅಥವಾ ಒಂದು ಫಾರ್ಮ್ ಹೌಸಲ್ಲಿ ಸಾಕೋದು ಆದರೆ ಒಂದು ಪ್ಯಾಷನ್ ಅನ್ಬೋದು. ಬಟ್ ಹಂಡ್ರೆಡ್ಸ್ ಆಫ್ ಆಸ್ಟ್ರಿಜನ್ನ ಒಂದು ಫಾರ್ಮ್ ಮಾಡಿ ಅದನ್ನು ಸ್ಟ್ರಗಲ್ ಮಾಡಿ ಇದು ಮಾಡ್ತಾ ಇದ್ದಾರೆ ಅಂದರೆ ವಾಟ್ಸ್ ದ ಪ್ರಾಫಿಟ್? ಏನು ಪ್ರಾಫಿಟ್ ಇದೆ ಇದ್ರ ಹಿಂದ್ಗಡೆ? ಇದನ್ನು ಯಾರು ಬೇಕಾದರೂ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಾಫಿಟ್ಟಿನ ಗುಟ್ಟು ಅಥವಾ ಇದರ ವ್ಯವಹಾರದ ಗುಟ್ಟನ್ನು ಸ್ವಲ್ಪ ಹೇಳ್ಕೊಟ್ರೆ ಒಂದು ಹೊಸ ಉದ್ದಿಮೆ ನಿಮ್ಮಿಂದ ಶುರುವಾಗೋಕ್ಕೆ ನೀವು ಕಾರಣಕರ್ತರ ಆಗ್ತೀರಿ ಅನ್ನೋದು ನನ್ನ ಭಾವನೆ. ಯಾ, ಬ್ರೀಫಾಗಿ ಹೇಳ್ತೀನಿ, ಬಿಕಾಸ್ ರೈಟ್ ನೌ ವಾಟ್ ಐ ಹ್ಯಾವ್ ಡನ್ ಇಸ್ ಅನ್ ಅ ಪೈಲಟ್ ಪ್ರಾಜೆಕ್ಟ್. ವಾಟ್ ಇಸ್ ದಟ್ ಅಬ್ಸರ್ವೇಷನ್? ಫಸ್ಟ್, ವೆದರ್ ಇದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ತದ ಪೇರ್ ಈ ಬರ್ಡ್ಸ್. ಸೊ ದಟ್ಸ್ ವಾಟ್ ಐ ಡಿಡ್. ಈ 5 ವರ್ಷದಿಂದ 6 ವರ್ಷದಿಂದ ನೋಡ್ತಾ ಇದ್ದೀವಿ, ದೇ ಆರ್ ಹ್ಯಾಪಿಲಿ ಅಕ್ಲಮೆಟೈಸ್ ದೆಮ್ಸೆಲ್ಫ್ ಟು ದಿಸ್, ನಂಬರ್ ಒನ್. ನಂಬರ್ 2, ದೇರ್ ಪ್ರೊಡಕ್ಷನ್ ಆ್ಯಂಡ್ ಗ್ರೋತ್ ಇಸ್ ಫಾರ್ ಬೆಟರ್ ದೆನ್ ದ ಇಂಪೋರ್ಟೆಡ್ ಒನ್. ನಾನು ತಂದಿರೋದಕ್ಕಿಂತ ಚೆನ್ನಾಗಿದೆ ಇದು, ನಮ್ಮ ಓನ್ ತಳಿ ನಾವು ಮಾಡಿರೋದು. ಸೊ ದೆನ್ ಅದರ್ ಒನ್ ಇಸ್, ನಾವು ದ ಕ್ವಶನ್ ಇಸ್ ವೆದರ್ ಇಟ್ ವಿಲ್ ಬಿ ಅ ಪ್ರಾಫಿಟಬಲ್, ವೆದರ್ ಇಟ್ಸ್ ಗೋಯಿಂಗ್ ಟು ಬಿ ಅ ಪ್ರಾಫಿಟಬಲ್ ವೆಂಚರ್ ಫಾರ್ ದ ಫಾರ್ಮರ್ಸ್. ದಟ್ಸ್ ದ ಕ್ವಶನ್ ಅಲ್ಲ. ಎಸ್, the ostrich is rare for its meat, skin, oil, feather and eggshell. So these are the 5 products, of which meat is considered a healthy meat because it has got 0 cholesterol and hence has got the approval of Heart Foundation of America, Heart Foundation of Australia, Heart Foundation of UK and Europe. And it retails worldwide, out of country, I mean overseas, it retails at $35 to $40 a kg. Andra 2000 or 3000 rupees aagtade on kg. In India we tried it, it's very, it's accepted. We tried it in a couple of places, Goa nalli olle bedike ide idike, but nammatra ashtondu marigalu illa kodakke, hangagi I am not developed that market. Second, about skin. Skin makes a beautiful leather, second most costliest leather in the world. I went to Central Leather Research Institute in Tamil Nadu, got them to, you know, process the leather, and it is made into a beautiful products. Nan torsina mele. So the
the market is in both for meat and skin. And the other three are minor products. Oil and thread and is a very good therapeutic value it has got. It's used in pharmacy as a base for many of the ointment. There's a good demand for oil also. Another two minor products are shell and eggshell and feathers, which is used for ornamental purpose. Yeah, it is very profitable. People can consider taking it up as a venture. ಸರ್ ಎಷ್ಟು ದಿವಸಕ್ಕೆ ಇದು ಮೊಟ್ಟೆ ಅದ್ರೂ ಮೊಟ್ಟೆ ಹಾಕೋದಕ್ಕೆ ಎಷ್ಟು ರೇಟ್ ಹೇಗಿದೆ ಅಂದರೆ ಅಂದರೆ ಅದ್ರ ಬ್ರೀಡಿಂಗ್ ಟೈಮ್ ಇದು ಅಂತ ಇರುತ್ತೋ ಅಥವಾ ಇಯರ್ಲಿ ಇಷ್ಟು ಅಂತ ಇರುತ್ತೋ ಯಾವ ಥರ ಆದ್ರೂ ಆ್ಯಕ್ಚುಲಿ ಇನ್ ಸದರ್ನ್ ಹೆಮಿಸ್ಫಿಯರ್ ದಟ್ ಈಸ್ ಇನ್ ಸೌತ್ ಆಫ್ರಿಕಾ ಆ್ಯಂಡ್ ಆಲ್ ಆಸ್ಟ್ರಿಚಸ್ ಲೇ ಎಗ್ಸ್ ಫಾರ್ ಓನ್ಲಿ 6 months ಅ ಇಯರ್ ಸೊ ನಾನೇನು ಅಂದ್ಕೊಂಡೆ 6 ತಿಂಗಳು ಮಾತ್ರ ಕೆಲಸ ಇರ್ತದೆ ಅಂದ್ಕೊಂಡೆ ಅದರ 6 ತಿಂಗಳು ಸ್ವಲ್ಪ ಫ್ರೀಯಾಗಿ ಓಡಾಡ್ಬೋದಲ್ಲ ಬಟ್ ಹಿಯರ್ ಇಲ್ ಬಂದರೆ ಇಟ್ ಈಸ್ ಲೇಯಿಂಗ್ ಎಗ್ಸ್ ಥ್ರೋಟ್ ದ ಇಯರ್ ಓಕೆ ಯುವರ್ ಕ್ವಶನ್ ವಾಸ್ ಸಾರಿ ಮಿಸ್ಟೇಕ್ ಹೌ ಮೆನಿ ಎಗ್ಸ್ ಯಾ ಓಕೆ ಬಟ್ ದೇ ದ ಫಿಮೇಲ್ ಕಮ್ಸ್ ಟು ಮೆಚುರಿಟಿ ಅರ್ಲಿಯರ್ ಒಂದೂವರೆ ವರ್ಷಕ್ಕೆ ಆ ಮೊಟ್ಟೆ ಇರ್ತದೆ ಆ್ಯಂಡ್ ಮೇಲ್ ಕಮ್ಸ್ ಟು ಮೆಚುರಿಟಿ ಅಟ್ 2.5 years and they live for about 70 years of age, okay. 70 to 75 years of age. And economic production could be around 30, 35 years of age. Oh. And they lay on an average about 60 to 80 eggs, okay. Or rather about 35 chicks per mother you can take. Oh, great, sir. And they consume just about 1.5 kg of feed, but that's the hull and the any green fodder is what they like. They say actually it's a cow on two legs. You know, like whatever cow eats, they also eat. ಇದಕ್ಕೇನಾದ್ರು ವೆರಿ ಟ್ರೈನ್ಡ್ ವರ್ಕರ್ಸ್ ಬೇಕಾಗ್ತದ ಅಥವಾ ರೆಗ್ಯುಲರ್ ಫಾರ್ಮರ್ ಈಗ ಪೌಲ್ಟ್ರಿ ಅನ್ನೋದು ಅಥವಾ ಹೈನುಗಾರಿಕೆ ಅನ್ನೋದು ರೈತರ ಒಂದು ಭಾಗ ಆಗಿದೆ ಇವತ್ತು ಒಬ್ಬರು ರೈತರು ಅಂದರೆ ಒಂದು ಹಸು ಸಾಕಿರ್ತಾರೆ 2 ಕೋಳಿ 2 ಕುರಿ ಈ ಥರ ಒಂದು ಮನೇಲಿ ಅಂದರೆ ಒಂದು ರೈತರ ಮನೆಯಲ್ಲಿ ಇದೆಲ್ಲ ಸಾಧಾರಣವಾಗಿ ಇರುವಂಥದ್ದು ಅವರಿಗೆ ಇದನ್ನು ನೋಡ್ಕೊಳ್ಳೋ ವಿದ್ಯೆ ಗೊತ್ತಿರುತ್ತೆ ಅದೇ ಸಾಕು ಅಥವಾ ಅದಕ್ಕಿಂತ ಇನ್ನೂ ಏನಾದ್ರು ಸ್ಪೆಷಲ್ ಟ್ರೈನ್ಡ್ ಅಪ್ ಸ್ಪೆಷಲ್ ಕೋರ್ಸ್ಗಳು ಈ ಥರದ್ದು ಏನಾದ್ರು ಬೇಕಾಗತ್ತಾ ಇದನ್ನು ನೋಡ್ಕೊಳ್ಳೋರಿಗೆ ಯಾವುದಕ್ಕೆ ಮಾಹಿತಿ ತಿಳ್ಕೊಂಡ್ರೆ ಒಳ್ಳೇದಲ್ಲ ಸೊ ವಿ ವಿಲ್ ಗಿವ್ ದಮ್ ಅ ಬ್ರೀಫ್ ಇನ್ಸ್ಟ್ರಕ್ಷನ್ ಹೌ ಟು ಮ್ಯಾನೇಜ್ ದ ಬರ್ಡ್ ಬಟ್ ವೆರಿ ವೆರಿ ಈಸಿ ಲೈಕ್ ಹೌ ಇಫ್ ಯು ರೇಸ್ ಅ ಪೆಟ್ ಮನೆಯಲ್ಲಿ ನಾವು ಕರು ಹಸು ಅಥವಾ ಇದು ಸಾಕಿದರೆ ದಿಸ್ ಇಸ್ ಈಸಿ ಟು ಮ್ಯಾನೇಜ್ ಏನು ದೊಡ್ಡ ವಿಶೇಷವಾದಂಥದ್ದು ಏನಿಲ್ಲ ಅದರಲ್ಲಿ ಬಟ್ ಯು ಹ್ಯಾವ್ ಟು ಲುಕ್ ಆಫ್ಟರ್ ದಮ್ ವೆಲ್ ಆ್ಯಂಡ್ ವಿ ವಿಲ್ ಗಿವ್ ದ ಟ್ರೈನಿಂಗ್ ಫಾರ್ ದಟ್ ಬ್ರೀಫ್ ಟ್ರೈನಿಂಗ್ ಈಗ ಯಾರಾದರೂ ಈಗ ವಿಡಿಯೋ ನೋಡಿದವರು ನಿಮ್ಮಲ್ಲಿ ಬಳಿ ಬಂದು ನನಗೆ ಈಗ 4 ಇದು ಕೊಡಿ ಅಂದರೆ ನೀವು ಸೇಲ್ ಮಾಡ್ತೀರಾ ಇವಾಗ ಮರಿಗಳನ್ನು ಸೇಲ್ ಮಾಡಿ ಓಪನ್ ಫಸ್ಟ್ ಸೇಲ್ ಓಪನ್ ಓಕೆ ಫೈನ್ ಸರ್ ಇದು ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಇದು ನೋಡ್ಬೇಕಾದ್ರೆ ಇದರ ಫೆದರ್ಸ್ ತುಂಬ ಚೆನ್ನಾಗಿದೆ ಆ ಫೆದರ್ಸ್ ಏನಾದ್ರು ಯೂಸ್ ಆಗ್ತದ ಏನಕ್ಕಾದರೂ ಯಾಕೆಂದರೆ ಬ್ಯೂಟಿಫುಲ್ ಫೆದರ್ಸ್ ಅದು ನೋಡ್ತಾ ಇದ್ರೆ ಏನೋ ಒಂದು ಅಟ್ರಾಕ್ಟಿವ್ ಅಟ್ರಾಕ್ಟ್ ಆಗ್ಬೋದು ಅಷ್ಟು ಚೆನ್ನಾಗಿದೆ ಫೆದರ್ಸ್ಗಳು ಅದರಿಂದ ಏನಾದ್ರು ಪ್ರಾಡಕ್ಟ್ಸ್ಗಳು ಮಾಡಿದಾರಾ ಅಥವಾ ಅದ್ರ ಬಗ್ಗೆ ಏನಾದ್ರು ಟ್ರೈ ಮಾಡಿದ್ದೀರಾ ನೀವು ನಾವು ಇಲ್ಲಿ ಮಾಡಲಿಲ್ಲ ಬಟ್ ವರ್ಲ್ಡ್ ಓವರ್ ಐ ಟೆಲ್ ಯು ಫೆದರ್ಸ್ ಆರ್ ಯೂಸ್ ಆಸ್ ದಿಸ್ ಇಸ್ ಗಾಟ್ ಅನ್ ಯೂನಿಕ್ ಪ್ರಾಪರ್ಟಿ ಏನಂದರೆ ನೆಗೆಟಿವ್ ಅಯಾನ್ ಅಂತಾರೆ ಇದರಲ್ಲಿ ಓಕೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಸೊ ಬಿಫೋರ್ ದ ಏನೋ ದ ಲೆಟ್ಸ್ ಸೇ ಹೈ ಸ್ಪೋರ್ಟ್ಸ್ ಕಾರ್ ಲಾಸ್ಟ್ ಫಿನಿಶ್ ಆಫ್ ಕೋಟಿಂಗ್ ಇದೆಯಲ್ಲ ಪೇಂಟ್ ಮಾಡೋಕ್ಕೆ ಮೊದಲು ದೇ ರನ್ ಅ ಬ್ರಷ್ ಮೇಡ್ ಔಟ್ ಆಫ್ ಆಸ್ಟ್ರಿಚ್ ಫೆದರ್ಸ್ ಓವರ್ ದಟ್ ಸೊ ದಟ್ ಇಟ್ ಕ್ಯಾನ್ ಪಿಕ್ ಅಪ್ ಈವನ್ ದ ಮೈನ್ಯೂಟೆಸ್ಟ್ ಪಾರ್ಟ್ and then only they spray the paint so that it gives a best finish adhe rite you have the computer chips idella before it is pressed a brush made out of ostrich feathers run over that to pick up all the parts because in your many circuits you cannot have a dust alva so like that it's being used in industrial application that is the other application is ornamental okay ರೈಟ್ ನಾವು ಎಷ್ಟು ಅಷ್ಟು ಇವತ್ತು ಅಟ್ ಪ್ರೆಸೆಂಟ್ ನಿಮ್ಮಲ್ಲಿ ಈಗ ಇದೆ ನಿಮ್ಮ ಫಾರ್ಮಲ್ಲಿ ಅರೌಂಡ್ 100 ಇರಬೇಕು 100 ಪ್ಲಸ್ 100 ಪ್ಲಸ್ ಸರ್ ಇದ್ರ ಬಗ್ಗೆ ಮಾಹಿತಿ ನೀಡುವಂಥ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ನೀವು ವಾಲಂಟಿಯರ್ ಆಗಿ ಯಾವ್ದಾದ್ರು ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ಗಳಲ್ಲಿ ಅಥವಾ ಯಾವ್ದಾದ್ರು ಸೆಮಿನಾರ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಇದುವರೆಗೂ ಸೊ ಫಾರ್ ಇನ್ನು ಅದೇ ಹೇಳಿದಲ್ಲ ಇಟ್ ಇಸ್ ಅ ಫಸ್ಟ್ ಪಬ್ಲಿಕ್ ಇಂಟರ್ವ್ಯೂ ಮುಂದಕ್ಕೆ ಎಸ್ ವಿ ವಿಲ್ ಪ್ರಾಪಗೇಟ್ ಮಾಡುವಾಗ ವಿ ವಿಲ್ ಸಟ್ಲಿ ಮೇಕ್ ದಟ್ ಇನ್ನ ಸೆಮಿನಾರ್ಸ್ ಅನ್ ಅದರ್ ಥಿಂಗ್ಸ್ ಮಾಡ್ತೀವಿ ಅಟ್ ದ ಮೊಮೆಂಟ್ ಐ ಆಮ್ ನಾಟ್ ಹ್ಯಾವಿಂಗ್ ಇಟ್ ವಿ ವಿಲ್ ಸೂನ್ ಐ ಎಸ್ಟಾಬ್ಲಿಷ್ ಮೈ ವೆಬ್ಸೈಟ್ ಆ್ಯಂಡ್ ವಿ ವಿಲ್
ಆಲ್ ದ ಮಾಹಿತಿ ಏನು ಬೇಕಾಗಿದೆ ರೈತರಿಗೆ ದಟ್ ವಿಲ್ ಬಿ ಮೇಡ್ ಅವೈಲೇಬಲ್ ಥ್ರೂ ಅವರ್ ಡಾಕ್ಟರ್ಸ್. ಈಗ ಹಾಸನ್ ವೆಟ್ನರಿ ಕಾಲೇಜ್ ಇದೆ, ದರ್ಸ್ ಒನ್ ಡಾಕ್ಟರ್ ಬೈ ನೇಮ್ ಗಿರೀಶ್ ವಿತ್ ಹೂಮ್ ಐ ಆಮ್ ಇಂಟ್ರಾಕ್ಟಿಂಗ್. ಫಾರ್ ದ ಕರೆಂಟ್ ಫಾರ್ ದ ಮೊಮೆಂಟ್ ಎನಿಬಡಿ ಹೂ ವಾಂಟ್ಸ್ ಟು ನೋ ಅಬೌಟ್ ಆಸ್ಟ್ರಿಚಸ್ ಕ್ಯಾನ್ ಮೀಟ್ ಹಿಮ್ ಆ್ಯಂಡ್ ಗೆಟ್ ಟು ನೋ ಇನ್ಫಾರ್ಮೇಶನ್ ಅಪಾರ್ಟ್ ಫ್ರಮ್ ಮೀಟಿಂಗ್ ಮೀ ಆಲ್ಸೋ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರ ಜೀವನ ಕಷ್ಟ ಇದೆ ಅಂತ ಹೇಳ್ತೀವಿ. ರೈತರಿಗೆ ಬೈ ಪ್ರಾಡಕ್ಟ್ಸ್ಗಳ ಅವಶ್ಯಕತೆ ತುಂಬ ಇದೆ. ಅವರ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ಬೆಳೆಯುವ ಬೆಳೆಯ ಜೊತೆಗೆ ಹೈನುಗಾರಿಕೆ ಮೇಲೂ ಇವತ್ತು ಅವರು ಡಿಪೆಂಡ್ ಆಗಿರ್ತಾರೆ. ಈ ಥರದ್ದನ್ನು ಸಹ ಅವರ ಉಪಕಸುಬಾಗಿ ಅವರು ಬಳಸ್ಕೊಂಡಲ್ಲಿ ಮುಂದಿನ ದಿನ ಒಳ್ಳೆ ಗಳಿಕೆಯನ್ನು ಸಹ ಗಳಿಸ್ಬೋದು. ಇದಕ್ಕೆ ಒಂದು ದಾರಿಯನ್ನು ವಿನ್ಸೆಂಟ್ ಪಿ ರಾಜ್ ಅವರು ಭಾರತದ ಪ್ರಜೆಗಳಿಗೆ ತೆಕ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಪಿ ಆರ್ ಸ್ಪೆಷಲ್ನಲ್ಲಿ ಮೊದಲನೇ ಇಂಟರ್ವ್ಯೂ ಪಿ ಆರ್ ಸ್ಪೆಷಲ್ನಲ್ಲಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಓ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಇದ್ರ ಬಗ್ಗೆ ಹಲವಾರು ಕ್ವಶನ್ಸ್ಗಳು ತಲೆಯಲ್ಲಿ ಓಡ್ತಾ ಇದೆಯಾ? ಹಾಗಾದರೆ ವಿನ್ಸೆಂಟ್ ಪಿ ರಾಜ್ ಅವ್ರನ್ನ ಮುಕ್ತವಾಗಿ ಭೇಟಿ ಮಾಡಬೇಕು.